ರಾಜ್ಯ ಸರ್ಕಾರದ ಒಂದಿಷ್ಟು ಕಠಿಣ ನಿರ್ಧಾರವನ್ನ ನೋಡಿದಾಗ ನಮ್ಮ ರಾಜ್ಯದಲ್ಲಿ ಹಂಗಾದ್ರೆ ಕೊರೋನಾ ಅಟ್ಟಹಾಸ ಮೆರಿತಾ ಇದೆಯಾ ಅನ್ನೋ ಅನುಮಾನ ಮೂಡುತ್ತೆ. ಅದಕ್ಕೆ ಸಂಬಂಧಪಟ್ಟಂತ ಬ್ರೇಕಿಂಗ್ ನ್ಯೂಸ್ ಇದೀಗ ಕೊಡ್ತಾ ಇದೀವಿ ನೋಡಿ. ರಾಜ್ಯದ ಜನರಿಗೆ ದೇಶದ ಜನರಿಗೇನು ಇದೀಗ ಕೊರೋನಾ ಅಂದ್ರೆ ಏನು, ಇದು ಹೆಂಗ್ ಹರಡುತ್ತೆ, ಹೆಂಗ್ ತಡೆಗಟ್ಟಬಹುದು, ಈ ಬಗ್ಗೆ ನಿಧಾನವಾಗಿ ಅರಿವಿಗೆ ಬಂದಿದೆ. ಮತ್ತೆ ಅದರ ಗಂಭೀರತೆ ಕೂಡ ಅರ್ಥ ಆಗ್ತಿದೆ. ಈ ಸಂದರ್ಭದಲ್ಲಿ ಸರ್ಕಾರ ಕೂಡ ಒಂದಿಷ್ಟು ಕಠಿಣ ಕಾನೂನನ್ನ ತರ್ತಾ ಇದೆ, ಜನ ಇದನ್ನ ಪಾಲನೆ ಮಾಡಲೇಬೇಕು ಅಂತ ಹೇಳ್ತಾ ಇದೆ. ಹಂಗಾದ್ರೆ ಸಹಜವಾಗಿ ಒಂದು ಅನುಮಾನ ಆತಂಕ ಮೂಡುತ್ತೆ, ರಾಜ್ಯದಲ್ಲಿ ಕೊರೋನಾ ಅಟ್ಟಹಾಸ ಹಾಗಾದ್ರೆ ಮೆರಿತಾ ಇದೆಯಾ, ಮಾರ್ಚ್ 31 ತನಕ ರಾಜ್ಯದಲ್ಲಿ ಅಘೋಷಿತ ಬಂದಿದೆಯಾ. ನ್ಯೂಸ್ 18 ಕನ್ನಡದಲ್ಲಿ ಕೊರೋನಾ ಸತ್ಯಾಸತ್ಯತೆಯ ಲೆಕ್ಕವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ರಾಜ್ಯದಲ್ಲಿ 2 ದಿನದಲ್ಲಿ 11 ಹೊಸ ಕೊರೋನಾ ಕೇಸ್ ಪತ್ತೆಯಾಗಿದೆ. ಕೊರೋನಾ ಹೆಚ್ಚಾಗ್ತಾ ಇದ್ದಂತೆ ರಾಜ್ಯ ಸರ್ಕಾರ ಇದೀಗ ಕಟ್ಟೆಚ್ಚರವನ್ನ ವಹಿಸಿದೆ. ಕಟ್ಟೆಚ್ಚರದ ಮಧ್ಯೆಯೂ ರಾಜ್ಯದಲ್ಲಿ ಮಹಾಮಾರಿ ತನ್ನ ಆರ್ಭಟವನ್ನ ಮುಂದುವರೆಸಿದೆ. 31 ತನಕ ರಾಜ್ಯದಲ್ಲಿ ಅಘೋಷಿತ ಕರ್ಫ್ಯೂ ಇದೀಗ ನಿರ್ಮಾಣ ಆಗ್ಬಿಟ್ಟಿದೆ. ಮೊನ್ನೆ 5 ಕೇಸ್ ಪತ್ತೆಯಾಗಿತ್ತು, ನಿನ್ನೆ ಒಂದೇ ದಿನ 6 ಜನರಿಗೆ ಕೊರೋನಾ ಸೋಂಕು ಇದೆ ಅನ್ನೋದು ದೃಢಪಟ್ಟಿದೆ. ಆರೋಗ್ಯ ಇಲಾಖೆ ರಾಜ್ಯ ಸರ್ಕಾರಕ್ಕೆ ದಿನ ಕಳೆದಂತೆ ಈ ಸಂಖ್ಯೆಯನ್ನ ನೋಡೆ ಶಾಕ್ ಆಗ್ತಾ ಇದೆ. ಈ ಮಧ್ಯದಲ್ಲಿ ಈಗ 31 ತನಕ ರಾಜ್ಯದಲ್ಲಿ ಅಘೋಷಿತ ಕರ್ಫ್ಯೂ ನಿರ್ಮಾಣ ಆಗ್ಬಿಟ್ಟಿದೆ. ಯಾಕಂದ್ರೆ ಸರ್ಕಾರ ಆ ನಿರ್ಧಾರಕ್ಕೆ ಬಂದಿದೆ. ವಾಣಿಜ್ಯ ಚಟುವಟಿಕೆ ಕಂಪ್ಲೀಟ್ ಆಗಿ ಬಂದ್ ಆಗುತ್ತೆ ಅಂತ ಹೇಳಿದೆ. ಇನ್ನು 9 ಜಿಲ್ಲೆಗಳನ್ನ ಲಾಕ್ಡೌನ್ ಮಾಡಿದ್ದಾರೆ. ಇನ್ನು ಗಡಿಯಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಆದಷ್ಟು ಜನ ಮನೆಯಿಂದ ಹೊರಗಡೆ ಬರಬೇಡಿ, ಏನಾದರೂ ತುರ್ತು ಸಂದರ್ಭದಲ್ಲಿ ನಿಮಗೆ ಎಮರ್ಜೆನ್ಸಿ ಇದೆ ಅಂದ್ರೆ ಮಾತ್ರ ಹೊರಗಡೆ ಬನ್ನಿ ಅಂತ ಹೇಳ್ತಿದ್ದಾರೆ. ಮತ್ತೆ ಆಲ್ಮೋಸ್ಟ್ ಎಲ್ಲವೂ ಕೂಡ ಸ್ತಬ್ಧವಾಗ್ಬಿಟ್ಟಿದೆ. ಈಗ ಆರೋಗ್ಯ ಇಲಾಖೆ ಮತ್ತೆ ಸರ್ಕಾರ ಇಷ್ಟೆಲ್ಲ ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಳ್ತಾ ಇದ್ರು ಕೂಡ ಈ ಸೋಂಕಿತರ ಸಂಖ್ಯೆಯಲ್ಲಿ ಜಾಸ್ತಿ ಆಗ್ತಾ ಇದೆ. ರಾಜ್ಯದ 9 ಜಿಲ್ಲೆಗಳಲ್ಲಿ ಈಗ ಲಾಕ್ಡೌನ್ ಆಗಿದೆ 31 ತನಕ. ಯಾವ್ಯಾವ ಜಿಲ್ಲೆಗಳು? ಬೆಂಗಳೂರು, ಬೆಂಗಳೂರು ಗ್ರಾಮಾಂತರ, ಮೈಸೂರು, ಕೊಡಗು, ದಕ್ಷಿಣ ಕನ್ನಡ 9 ದಿನ ಸ್ತಬ್ಧವಾಗುತ್ತೆ. ಧಾರವಾಡ, ಚಿಕ್ಕಬಳ್ಳಾಪುರ, ಬೆಳಗಾವಿ ಕೂಡ ಬಂದ್ ಆಗುತ್ತೆ. ಬೆಂಗಳೂರಲ್ಲಿ ಇರೋರು ಹಬ್ಬ ಅಂತ ಊರಿಗೆ ಹೋಗಂಗಿಲ್ಲ. ಬೇರೆ ಜಿಲ್ಲೆಯವರು 9 ಜಿಲ್ಲೆಗಳಿಗೆ 9 ದಿನ ಹೋಗಬಾರದು ಅಂತ ಸರ್ಕಾರ ವಿನಂತಿಯನ್ನ ಮಾಡಿಕೊಂಡಿದೆ. ಆದೇಶ 2 ಏನಂಗಾದ್ರೆ ಎಲ್ಲಾ ಶಾಲಾ ಕಾಲೇಜುಗಳ ಶಿಕ್ಷಕರು ಹಾಗೆ ಸಿಬ್ಬಂದಿಗೂ ಕೂಡ ಇದೀಗ ರಜೆ ಘೋಷಣೆಯಾಗಿದೆ. ನಿನ್ನೆ ಈ ಬಗ್ಗೆ ಅಧಿಕೃತವಾಗಿ ಹೇಳಿದ್ದಾರೆ. ಉನ್ನತ ಶಿಕ್ಷಣ, ಪ್ರಾಥಮಿಕ ಶಾಲೆಯ ಶಿಕ್ಷಕರು, ಬೋಧಕೇತರ ಸಿಬ್ಬಂದಿ ಸೇರಿದಂತೆ ಎಲ್ರಿಗೂ ಕೂಡ 9 ದಿನ ರಜೆ ಇರುತ್ತೆ. ಇನ್ನು ಪ್ರಿನ್ಸಿಪಲ್ಗೆ ವಿಳಾಸ, ಮೊಬೈಲ್ ಸಂಖ್ಯೆ, ಇಮೇಲ್ ಎಲ್ಲ ರವಾನೆ ಮಾಡಕ್ ಹೇಳಿದ್ದಾರೆ. ಮುಂದಿನ ಆದೇಶ ಬರ್ತಾ ಇದ್ದಂತೆ ಎಲ್ರೂ ಕೂಡ ಕರ್ತವ್ಯಕ್ಕೆ ಹಾಜರು ಆಗಬೇಕಾಗುತ್ತೆ. ಸದ್ಯಕ್ಕಂತೂ 31 ತನಕ ಎಲ್ಲವೂ ಕೂಡ ಸ್ತಬ್ಧವಾಗಿರುತ್ತೆ. ಆಮೇಲೆ ಮುಂದಿನ ಪರಿಸ್ಥಿತಿಯನ್ನು ನೋಡಿಕೊಂಡು ಈಗ ಸ್ಕೂಲ್ ಕಾಲೇಜ್ ಎಲ್ಲ ಸ್ಟಾರ್ಟ್ ಮಾಡಬೇಕಾ ಏನು ಅಂತ ಈ ಬಗ್ಗೆ ಸರ್ಕಾರ ನಿರ್ಧಾರವನ್ನ ಕೈಗೊಳ್ಳುತ್ತೆ. ಅಲ್ಲಿ ತನಕ ಶಾಲೆಯ ಶಿಕ್ಷಕರು ಹಾಗೇನೆ ಬೋಧಕೇತರ ಸಿಬ್ಬಂದಿ ಎಲ್ರಿಗೂ ಕೂಡ 9 ದಿನ ರಜೆ ಘೋಷಣೆ ಆಗಿದೆ. ಆಲ್ರೆಡಿ ಈಗ 9 ಜಿಲ್ಲೆಗಳು ಏನ್ ಲಾಕ್ಡೌನ್ ಆಗಿದೆ. ಸೊ ಒಂಥರ ಆ ಜಿಲ್ಲೆಯ ಜನರಿಗೂ ಕೂಡ ಸಹಜವಾಗಿ ಒಂದು ಆತಂಕ ಇದ್ದೇ ಇರುತ್ತೆ. ಏನಿದು ಕಂಪ್ಲೀಟ್ ಆಗಿ ಲಾಕ್ಡೌನ್ ಮಾಡ್ಬಿಟ್ರಲ್ಲ, ಹಂಗಾದ್ರೆ ಸರ್ಕಾರ ಏನಾದ್ರೂ ಮುಚ್ಚಿಡ್ತಾ ಇದೆಯಾ ಅಂತ ಒಂದು ಗೊಂದಲ ಇದ್ದೇ ಇರುತ್ತೆ. ಬಟ್ ಇವಾಗ ಮುಂಚೆನೆ ಕಂಟ್ರೋಲ್ ಮಾಡಿದಿದ್ರೆ ಇಲ್ಲಿ ತನಕ ಬರ್ತಿರ್ಲಿಲ್ಲ ಅಂತ ಕೂಡ ಒಂದಿಷ್ಟು ಜನ ಅಭಿಪ್ರಾಯವನ್ನ ಪಡ್ತಾ ಇದ್ದಾರೆ. ಬಟ್ ಈಗ ತುರ್ತಾಗಿ ಸರ್ಕಾರ ಈ ನಿರ್ಧಾರಕ್ಕೆ ಬಂದಿದೆಯಲ್ಲ, ಅಟ್ಲೀಸ್ಟ್ ಈಗಲಾದ್ರೂ ಆ ವೈರಸ್ ಸ್ಪ್ರೆಡ್ ಆಗೋದು ಕಡಿಮೆ ಆಗುತ್ತಾ ಅನ್ನೋದನ್ನ ನೋಡಬೇಕು. ಆಲ್ರೆಡಿ ಈಗ ಈ ಪಾಸಿಟಿವ್ ಕೇಸಸ್ ಏನೇನಿದೆ ಅವರೆಲ್ಲ ಈ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಿದ್ದಾರೆ. ಕೆಲವೊಂದಿಷ್ಟು ಜನ ಬಸ್ ಇರ್ಬೋದು ಮತ್ತೆ ಟ್ರೈನಲ್ಲೆಲ್ಲ ಬಂದಿರೋದ್ರಿಂದ ಈ ಸೋಂಕಿತರ ಸಂಖ್ಯೆಯಲ್ಲಿ ಮತ್ತಷ್ಟು ಹೆಚ್ಚಳವಾಗುವಂತ ಆತಂಕ ಇದೀಗ ಆರೋಗ್ಯ ಇಲಾಖೆ ಮತ್ತೆ ಸರ್ಕಾರವನ್ನ ಕಾಡ್ತಾ ಇದೆ. ನಿನ್ನೆ ದೇಶಾದ್ಯಂತ, ರಾಜ್ಯದಲ್ಲೂ ಕೂಡ ಗಮನಿಸಿದ್ವಿ, ಜನತಾ ಕರ್ಫ್ಯೂಗೆ ಅಭೂತಪೂರ್ವವಾದ ಬೆಂಬಲ ವ್ಯಕ್ತವಾಯಿತು. ಜನತಾ ಕರ್ಫ್ಯೂ ಮುಗ್ದೋಯ್ತು, ಹಂಗಾದ್ರೆ ಈಗ ಕೊರೋನಾ ಕರ್ಫ್ಯೂನ? ಜನತಾ ಕರ್ಫ್ಯೂ ಆಯ್ತು, ಅದಕ್ಕೆ ಬೆಂಬಲ ಕೂಡ ಸಿಕ್ತು, ಅಭೂತಪೂರ್ವ ಬೆಂಬಲ. ಹಂಗಾದ್ರೆ ಈಗ ಕೊರೋನಾ ಕರ್ಫ್ಯೂನ ನೋಡಿದ್ರೆ ಲಕ್ಷಣಗಳು ಹಂಗೆ ಕಾಣ್ತಾ ಇದೆ. ಕೊರೋನಾ ಹೊಡೆತಕ್ಕೆ ರಾಜ್ಯ ರಾಜಧಾನಿ ಅಂದ್ರೆ ನಮ್ಮ ಬೆಂಗಳೂರು ಸ್ತಬ್ಧವಾಗಿದೆ. ಹಂಗಾದ್ರೆ ಏನಿರುತ್ತೆ, ಏನಿರಲ್ಲ, ಪಕ್ಕಾ ಮಾಹಿತಿ ನ್ಯೂಸ್ 18 ಕನ್ನಡದಲ್ಲಿ.
ಈಗ 31ನೇ ತಾರೀಕಿನ ತನಕ 9 ದಿನಗಳ ಕಾಲ 9 ಜಿಲ್ಲೆಗಳು ಸ್ತಬ್ಧವಾಗುತ್ತೆ. ಅದರಲ್ಲಿ ರಾಜಧಾನಿ ಬೆಂಗಳೂರು ಕೂಡ ಸೇರಿರೋದ್ರಿಂದ ಸೊ ಏನ್ ಸಿಗುತ್ತೆ ಏನ್ ಸಿಗಲ್ಲ ಈ ಒಂದು ಗೊಂದಲಗಳು ಆತಂಕ ಇದ್ದೇ ಇರುತ್ತೆ. ಅದಕ್ಕೆ ಉತ್ತರವನ್ನ News18 ಕನ್ನಡ ಕೊಡ್ತಾ ಇದೆ. ಅಂದ್ರೆ ಬೆಂಗಳೂರಲ್ಲಿ ಏನ್ ಸಿಗುತ್ತೆ ಏನ್ ಸಿಗೋದಿಲ್ಲ, ಮನೆಯಲ್ಲೇ ಕೂತು ಎಷ್ಟೋ ಜನ ಆಲ್ರೆಡಿ ಈಗ ಬೋರ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಹೊರಗಡೆ ಹೋಗೋಣ ಅಂತಂದ್ರೆ ಒಂದಿಷ್ಟು ಫೆಸಿಲಿಟೀಸ್ ಸಿಗ್ತಾ ಇಲ್ಲ, ಏನ್ ಖರೀದಿ ಮಾಡೋಕ್ಕೂ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಏನ್ ಸಿಗುತ್ತೆ ಏನ್ ಸಿಗೋದಿಲ್ಲ ಪಕ್ಕಾ ಮಾಹಿತಿಯನ್ನ News18 ಅಲ್ಲಿ ನಾವು ಕೊಡ್ತಾ ಇದ್ದೀವಿ. ಹಂಗಾದ್ರೆ ಏನೇನು ಇರಲ್ಲ ಫಸ್ಟ್ ಮಾಹಿತಿಯನ್ನ ಕೊಡ್ತಾ ಇದೀವಿ. ಬೆಂಗಳೂರಲ್ಲಿ 31ನೇ ತಾರೀಕಿನವರೆಗೂ ಬೆಂಗಳೂರು ಲಾಕ್ಡೌನ್ ಆಗುತ್ತೆ. ಸರ್ಕಾರ ಆದೇಶವನ್ನು ಹೊರಡಿಸ್ಬಿಟ್ಟಿದೆ. ಮೆಟ್ರೋ ಇರೋದಿಲ್ಲ. ಇನ್ನು BMTCಯಲ್ಲಿ 50% ಅಷ್ಟು ಸೇವೆ ಮಾತ್ರ ಇರುತ್ತೆ. ಇನ್ನು ಗಾರ್ಮೆಂಟ್ಸ್ ಹಾಗೇನೆ ಸಣ್ಣ ಕೈಗಾರಿಕೆ ನೌಕರಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಅಂದ್ರೆ ಈಗ ಎಂಪ್ಲಾಯೀಸ್ ಕೂಡ ಕಟ್ ಆಫ್ ಮಾಡ್ತಾ ಇದ್ದಾರೆ. ಅರ್ಧ ಜನ ಎಂಪ್ಲಾಯೀಸ್ ಇರಬೇಕಾಗುತ್ತೆ, ಅರ್ಧ ಜನ ವರ್ಕ್ ಫ್ರಮ್ ಹೋಮ್ ತರ ಮಾಡಬೇಕಾಗುತ್ತೆ. ಆ ರೀತಿ ಡಿವೈಡ್ ಮಾಡ್ತಾ ಇದ್ದಾರೆ. ಇನ್ನು ಬಾರ್, ಪಬ್, ಮಾಲ್, ಸಿನಿಮಾ ಎಲ್ಲವೂ ಬಂದ್ ಆಗ್ಬಿಟ್ಟಿದೆ ಆಲ್ರೆಡಿ. ಇನ್ನು ಎಲ್ಲ APMC ಮಾರುಕಟ್ಟೆಗಳು ಕೂಡ ಬಹುತೇಕ ಬಂದ್ ಆಗಿದೆ. ನಿನ್ನೆ ಮೆಜೆಸ್ಟಿಕ್ ಸಂಪೂರ್ಣವಾಗಿ ಸ್ತಬ್ಧವಾಗ್ಬಿಟ್ಟಿತ್ತು. ಇವತ್ತು ಕೂಡ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಇರಲ್ಲ ಅಂತ ಸರ್ಕಾರ ಹೇಳ್ಬಿಟ್ಟಿದೆ. ಇವತ್ತು ಕೂಡ ಅದು ಕಂಟಿನ್ಯೂ ಆಗುತ್ತೆ ಅಂತ. ಇವತ್ತು ಮೆಜೆಸ್ಟಿಕ್ ನಲ್ಲಿ ಚಿತ್ರಣ ಯಾವ ರೀತಿ ಆಗಿದೆ ಸಂಪೂರ್ಣ ಮಾಹಿತಿ ಕೊಡೋದಕ್ಕೆ ಲೈವ್ ನಲ್ಲಿ ನಮ್ಮ ರಿಪೋರ್ಟರ್ ಮಂಜು ಆರ್ಯ ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಮಂಜು ಆರ್ಯ, ನಿನ್ನೆ ಸ್ವಲ್ಪ ಪ್ರಯಾಣಿಕರಿಗೆ ಸಮಸ್ಯೆ ಆಗಿತ್ತು, ಯಾಕಂದ್ರೆ 7 ಗಂಟೆಗೂ ಮುಂಚೆ ನಾವು ಪ್ರಯಾಣ ಮಾಡೋಣ ಅಂತ ಬಂದ್ಬಿಟ್ಟಿದ್ರು, ಬಟ್ ಸಮಸ್ಯೆ ಆಗಿತ್ತು. ಬಟ್ ಇವತ್ತು ಕೂಡ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಇರಲ್ಲ ಅಂತ ರಾಜ್ಯ ಸರ್ಕಾರ ಹೇಳಿದೆ. ಇವತ್ತೇನಾದ್ರೂ ಪ್ರಯಾಣಿಕರು ಬರ್ತಾ ಇದಾರೆ, ಇವತ್ತಿನ ಚಿತ್ರಣ ಹೆಂಗ್ ಕಾಣ್ತಾ ಇದೆ ಅಲ್ಲಿ? ಶರ್ಮಿತಾ, ನಿನ್ನೆ ಅಷ್ಟೇ ಅಲ್ಲ, ಪ್ರಯಾಣಿಕರಿಗೂ ಇವತ್ತು ಕೂಡ ಅಷ್ಟೇ ತೊಂದರೆ ಆಗ್ತಾನೆ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಮೆಜೆಸ್ಟಿಕ್ನ ಬಸ್ ನಿಲ್ದಾಣದಲ್ಲಿ ನೀವು ನೋಡ್ತಾ ಇರ್ಬೋದು, ಕೇವಲ ಬೆರಳೆಣಿಕೆಯಷ್ಟು ಮಾತ್ರ ಬಸ್ಗಳ ಸಂಚಾರ ಕೂಡ ಈಗಾಗಲೇ ಮುಂಜಾನೆಯಿಂದ ಆರಂಭವಾಗಿದೆ. ಜೊತೆಗೆ ಇವತ್ತು ಬಹುತೇಕ ಎಲ್ಲ ಕಡೆಗಳಿಗೂ ಕೂಡ ಅಷ್ಟೇ ಬಸ್ಗಳ ಸಂಚಾರ ಇರುತ್ತೆ ಅನ್ನುವಂಥ ಒಂದೇ ಒಂದು ಕಾರಣಕ್ಕೋಸ್ಕರ ಜನರೆಲ್ಲರೂ ಕೂಡ ಅಷ್ಟೇ ಮೆಜೆಸ್ಟಿಕ್ನ ಬಸ್ ನಿಲ್ದಾಣದತ್ತ ಬರ್ತಿದ್ದಾರೆ. ಆದರೆ ಇಲ್ಲಿ ಬಂದು ನೋಡಿದಂತಹ ಸಮಯದಲ್ಲಿ ಕೇವಲ ಕೆಲವೇ ಕೆಲವು ಬಸ್ಗಳ ಸಂಚಾರ ಮಾತ್ರ ಈಗಾಗಲೇ ಆರಂಭವಾಗಿರುವಂಥದ್ದು. ಜೊತೆಗೆ ನಿನ್ನೆ ಇಡೀ ದಿನವೂ ಕೂಡ ಅಷ್ಟೇ ಬೆಂಗಳೂರು ಸ್ತಬ್ಧವಾಗಿತ್ತು, ಬಸ್ಗಳ ಸಂಚಾರವನ್ನು ಕೂಡ ಅಷ್ಟೇ ಸ್ಥಗಿತ ಮಾಡಲಾಗಿತ್ತು. ಜೊತೆಗೆ ಯಾವಾಗ ಬೆಂಗಳೂರು ನಗರವು ಕೂಡ ಅಷ್ಟೇ ಲಾಕ್ಡೌನ್ ಮಾಡ್ತಾರೆ ಅಂತ ಏನು ರಾಜ್ಯ ಸರ್ಕಾರ ಘೋಷಣೆ ಮಾಡ್ತೋ, ರಾಜ್ಯ ಸರ್ಕಾರ ಘೋಷಣೆ ಮಾಡಿದಂತಹ ಬಳಿಕ ಜನರು ಇವತ್ತು ಬಸ್ ಇರುತ್ತಾ ಇಲ್ವಾ ಅನ್ನುವಂಥ ಒಂದು ಗೊಂದಲದಲ್ಲಿ ಕೂಡ ಇದ್ದಾರೆ. ಜೊತೆಗೆ ಟ್ಯಾಕ್ಸಿ ಆಗಿರ್ಬೋದು, ಓಲಾ, ಊಬರ್, ಆಟೋ ಇವೆಲ್ಲವೂ ಕೂಡ ಅಷ್ಟೇ ಇವತ್ತಿನಿಂದ ಬಂದಾಗಲಿದೆ. ಆದರೆ ಪ್ರಯಾಣಿಕರ ಏನು ಈ ಒಂದು ಬಸ್ ಸ್ಟ್ಯಾಂಡ್ಗೆ ಈಗಾಗಲೇ ಬರ್ತಿದ್ದಾರೆ, ಪ್ರಯಾಣಿಕರನ್ನ ನೋಡಿಕೊಂಡು ಯಾರು ಎಲ್ಲೆಲ್ಲಿ ಹೋಗಬೇಕು ಅಂತ ಎಲ್ಲವನ್ನು ಕೂಡ ಅಷ್ಟೇ ಕೇಳ್ತಿದ್ರೆ, ಒಂದು ವೇಳೆ ಅವರು ಹೋಗುವಂತಹ ಜಾಗಗಳಿಗೆ ಅತಿ ಹೆಚ್ಚಾಗಿ ಪ್ರಯಾಣಿಕರು ಇದ್ದಂತಹ ವೇಳೆಯಲ್ಲಿ ಅವರಿಗೆ ಒಂದು ಬಸ್ ಅನ್ನ ಪ್ರೊವೈಡ್ ಮಾಡ್ತಿದ್ದಾರೆ, ಬಿಟ್ಟರೆ ಉಳಿದಂತೆ ಬಸ್ಗಳ ಸಂಚಾರವನ್ನು ಕೂಡ ಅಷ್ಟೇ ಬಹುತೇಕ ನಿಲ್ಲಿಸಿದ್ದಾರೆ. ಕೇವಲ ಬೆಂಗಳೂರಿನ ಮೆಜೆಸ್ಟಿಕ್ ನಿಂದ ಏನು ಬೇರೆ ಬೇರೆ ದೂರ ಹೋಗುವಂತಹವರಿಗೆ ಮಾತ್ರ ಇಲ್ಲಿಂದ ಬಸ್ಗಳ ಸಂಚಾರವನ್ನು ಕೂಡ ಮತ್ತು ಬಸ್ಗಳ ವ್ಯವಸ್ಥೆಯನ್ನು ಕೂಡ ಅಷ್ಟೇ ಇಲ್ಲಿನ ಸಿಬ್ಬಂದಿಯವರು ಮಾಡ್ತಿದ್ದಾರೆ. ಜೊತೆಗೆ ಮುಂಜಾನೆಯಿಂದಲೂ ಕೂಡ ಅಷ್ಟೇ 5 ಗಂಟೆಯಿಂದಲೂ ಕೂಡ ಅಷ್ಟೇ ಅನೇಕರು ಈ ಒಂದು ಬಸ್ಗಳಿಗಾಗಿ ಕಾಯ್ದು ಕುಳಿತಿದ್ದಾರೆ. ಜೊತೆಗೆ ಅವರು ಎಲ್ಲಿಗೆ ಹೋಗಬೇಕು ಒಂದು ಯಾಕಂದ್ರೆ ಗಂಟೆಗಟ್ಟಲೆ ಕಾದರೂ ಕೂಡ ಅಷ್ಟೇ ಬಸ್ ಬರದ ಹಿನ್ನೆಲೆಯಲ್ಲಿ ಅವರು ಕೂಡ ಅಷ್ಟೇ ಅಧಿಕಾರಿಗಳನ್ನು ಹೋಗಿ ಸಂಪರ್ಕವನ್ನು ಮಾಡ್ತಿದ್ದಾರೆ. ಯಾಕಂದ್ರೆ ಇವತ್ತು ಬಸ್ ಇರುತ್ತಾ ಇಲ್ವೋ ಅನ್ನುವಂಥ ಗೊಂದಲ ಕೂಡ ಅಷ್ಟೇ ಪ್ರಯಾಣಿಕರಲ್ಲಿದೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ನಿನ್ನೆಯಷ್ಟೇ ಇವತ್ತು ಕೂಡ ಅಷ್ಟೇ ಮೆಜೆಸ್ಟಿಕ್ನ ಒಂದು ಸ್ಥಿತಿ ಇದೆ ಅಂತಲೇ ಹೇಳ್ಬೋದು. ಜೊತೆಗೆ ಪ್ರಯಾಣಿಕರು ಕೂಡ ಅಷ್ಟೇ ಸಾಕಷ್ಟು ಸಂಖ್ಯೆಯಲ್ಲಿ ಇದ್ರೂ ಸಹ ಬಸ್ಗಳ ಸಂಚಾರ ಕೂಡ ವಿರಳವಾಗಿದೆ. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಮಂಜು ಆರ್ಯ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಇನ್ನು ಉತ್ತರ ಕನ್ನಡದ ಯುವಕನಿಗೆ ಕೊರೋನಾ ಪತ್ತೆ ಆಗ್ತಿದ್ದಂತೆ ಮಂಗಳೂರಲ್ಲಿ ಆತನಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಿರೋದು. ಮಂಗಳೂರಿನಲ್ಲಿ ಈಗ ಆತಂಕ ಜಾಸ್ತಿ ಆಗ್ತಾ ಇದೆ. ಉತ್ತರ ಕನ್ನಡದ ಯುವಕನಿಗೆ ಮಂಗಳೂರಲ್ಲಿ ಪಾಸಿಟಿವ್ ಆಗ್ತಾ ಇದ್ದಂತೆ, ಕೊರೋನಾ ಬಂದಿದೆ ಅಂತ ಗೊತ್ತಾಗ್ತಿದ್ದಂತೆ, ಅಲ್ಲೇ ಆತನಿಗೆ ಸದ್ಯಕ್ಕೆ ಚಿಕಿತ್ಸೆಯನ್ನು ನೀಡಲಾಗ್ತಿದೆ. ಮತ್ತೊಂದು ಆಘಾತಕಾರಿ ವಿಚಾರ ಅಂತಂದ್ರೆ ಈಗ ಕೇರಳ ಕರಾವಳಿ ಗಡಿ ಕಾಸರಗೋಡಲ್ಲಿ ಗಮನಿಸ್ತಾ ಇದೀವಿ, ದಿನ ಕಳೆದಂತೆ ಪಾಸಿಟಿವ್ ಕೇಸಸ್ ಜಾಸ್ತಿ ಆಗ್ತಾ ಇದೆ. ಸದ್ಯಕ್ಕೆ ಈಗ 20 ಕೊರೋನಾ ಕೇಸ್ ಅಲ್ಲಿ ಕನ್ಫರ್ಮ್ ಆಗಿದೆ. ಹಂಗಾಗಿ ಗಡಿ ಬಂದ್ ಆಗಿದೆ, ಸಾರಿಗೆ ಬಂದ್ ಆಗಿದೆ, ವ್ಯಾಪಾರ ವಹಿವಾಟೆಲ್ಲವೂ ಕೂಡ ಬಂದ್ ಆಗಿದೆ. ಈಗ ದಕ್ಷಿಣ ಕನ್ನಡಕ್ಕೆ ಅದು ವ್ಯಾಪಿಸ್ಬಿಡುತ್ತೆ, ಎಲ್ಲಿ ಸ್ಪ್ರೆಡ್ ಆಗ್ಬಿಡುತ್ತೆ, ಪಾಸಿಟಿವ್ ಕೇಸ್ ಬರುತ್ತಾ ಅಂತ ಒಂದು ಆತಂಕದಲ್ಲಿ ಅಲ್ಲಿನ ಜಿಲ್ಲಾಡಳಿತ ಇತ್ತು. ಈಗ ಒಂದು ಪಾಸಿಟಿವ್ ಬಂದಿದೆ, ಮತ್ತೆ ಪಕ್ಕದಲ್ಲೇ ಕಾಸರಗೋಡು ಇರೋದು, ಅಲ್ಲಿ ಆಲ್ರೆಡಿ ಈಗ 20 ಜನಕ್ಕೆ ಬಂದಿರೋದ್ರಿಂದ
ಸ್ಪ್ರೆಡ್ ಆಗುತ್ತಾ ಅಂತ ಜಿಲ್ಲಾಡಳಿತ ತುಂಬಾ ತಲೆ ಕೆರೆಸಿಕೊಂಡಿದೆ. ಅಂದರೆ ಮಂಗಳೂರಿನ ಸ್ಥಿತಿಗತಿ ಹೇಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ. ಕಿಶನ್ ಶೆಟ್ಟಿ, ಕಾಸರಗೋಡಿನ ಆತಂಕ ಮೊನ್ನೆಯಿಂದ ಇತ್ತು, ಬಟ್ ನಿನ್ನೆ ಯಾವಾಗ ದಕ್ಷಿಣ ಕನ್ನಡದಲ್ಲೇ ಒಂದು ಪಾಸಿಟಿವ್ ಕೇಸ್ ರಿಪೋರ್ಟ್ ಆಯಿತು, ಜಿಲ್ಲಾಡಳಿತ ಸಾಕಷ್ಟು ತಲೆ ಕೆಡಿಸಿಕೊಂಡಿದೆ. ಈಗ ಗಡಿ ಭಾಗದಲ್ಲಿ ಯಾವ ರೀತಿ ಎಚ್ಚರಿಕೆ ಇದೆ, ಈಗ ಜಿಲ್ಲೆ ಕೂಡ ಲಾಕ್ಔಟ್ ಆಗಿದೆ ದಕ್ಷಿಣ ಕನ್ನಡ, ಸೊ ಯಾವ ರೀತಿ ತುರ್ತು ಕ್ರಮಗಳನ್ನು ಜಿಲ್ಲಾಡಳಿತ ಕೈಗೊಂಡಿದೆ ಅಲ್ಲಿ? ಶರ್ಮಿತಾ, ಈ ಹಿಂದೆನೆ ಕೊರೋನಾದ ಆತಂಕ ಜಿಲ್ಲಾಡಳಿತಕ್ಕೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಬಹಳಷ್ಟು ಇತ್ತು. ಯಾಕೆಂದ್ರೆ ವಿದೇಶದಿಂದ ತುಂಬಾ ಮಂದಿ ಮಂಗಳೂರಿಗೆ ಬಂದಿದ್ದಾರೆ, ಸುಮಾರು 2147 ಮಂದಿ ಹೋಮ್ ಕ್ವಾರಂಟೈನ್ ಆಗಿದ್ದಾರೆ. ಈ ನಡುವೆ ನಿನ್ನೆ ಒಂದು ಪಾಸಿಟಿವ್ ಕೇಸ್ ಪತ್ತೆಯಾಗಿದೆ, ಹಾಗಾಗಿ ಇಡೀ ಜಿಲ್ಲೆಯಲ್ಲಿ ಈಗ ಭಯದ ವಾತಾವರಣ ಇರುವಂತದ್ದು. ಮಂಗಳೂರಲ್ಲಿ ಇವತ್ತು ಕೂಡ ಲಾಕ್ಡೌನ್ ಅನ್ನು ಘೋಷಣೆ ಮಾಡಿದ್ದಾರೆ. 144 ಸೆಕ್ಷನ್ ಮಂಗಳೂರಲ್ಲಿದೆ. ಇದು ಇವತ್ತು ಮಂಗಳೂರಿನ ಬೆಳಗಿನ ದೃಶ್ಯ. ನೀವು ನೋಡ್ತಾ ಇರುವಂತದ್ದು ಪಿವಿಎಸ್ ಸರ್ಕಲ್ ಇಂದ ನೇರವಾಗಿ ಬನ್ಸ್ ಹಾಸ್ಟೆಲ್ಗೆ ಬರುವಂತಹ ದೃಶ್ಯ. ಸಾಮಾನ್ಯವಾಗಿ ಈ ಹೊತ್ತಿನಲ್ಲಿ ಹಲವಾರು ವಾಹನಗಳು ಬರ್ತಾ ಇತ್ತು, ಖಾಸಗಿ ವಾಹನಗಳು ಕೂಡ ಬರ್ತಾ ಇದೆ. ಆದರೆ ಸರ್ಕಾರಿ ಮತ್ತು ಖಾಸಗಿ ಬಸ್ಗಳಿಗೆ ಸಂಪೂರ್ಣವಾಗಿ ಬ್ರೇಕ್ ಹಾಕಲಿದೆ. ಆದರೆ ನಿನ್ನೆಯ ಬಂದ್ ನೋಡಬೇಕಾದ್ರೆ, ಇವತ್ತಿನ ಬಂದ್ ಅನ್ನು ಗಮನಿಸಬೇಕಾದ್ರೆ, ಜನ ಎಲ್ಲೋ ಒಂದು ಕಡೆ ಸೀರಿಯಸ್ನೆಸ್ ಅನ್ನು ಕಳೆದುಕೊಳ್ತಾ ಇದ್ದಾರೆ ಎಂಬುದು ಅನಿಸ್ತಾ ಇದೆ. ಯಾಕೆಂದ್ರೆ ಜಿಲ್ಲಾಡಳಿತ ಈಗಾಗಲೇ ಅಹರ್ನಿಶಿಯಾಗಿ ಕೊರೋನಾದ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದೆ. ಜಿಲ್ಲಾಧಿಕಾರಿಗಳು ರಾತ್ರಿ ಹಗಲು ಸಭೆಯನ್ನು ಮಾಡಿ ಯಾವ ರೀತಿಯಾಗಿ ಕೊರೋನಾವನ್ನು ನಿಯಂತ್ರಣ ಮಾಡಬಹುದು ಎಂಬುದರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಆದರೆ ಜನ ಮಾತ್ರ ಎಲ್ಲೋ ಒಂದು ಕಡೆ ನಿರಾಳರಾಗಿದ್ದಾರೆ, ಮನೆಯಿಂದ ಹೊರ ಬರ್ತಾ ಇದ್ದಾರೆ, ಅನಾವಶ್ಯಕವಾಗಿ ಪೇಟೆಯನ್ನು ಸುತ್ತಾ ಇದ್ದಾರೆ. ಇದು ಎಲ್ಲೋ ಜಿಲ್ಲಾಡಳಿತಕ್ಕೆ ಒಂದು ರೀತಿಯ ಸವಾಲಾಗಿ ಪರಿಣಮಿಸಿದೆ. ಯಾಕೆಂದರೆ ಈ ಸಂದರ್ಭದಲ್ಲಿ ಜಿಲ್ಲೆಯ ಜನ ಯೋಧರ ರೀತಿಯಲ್ಲಿ ಕೆಲಸ ಮಾಡಬೇಕು. ಯಾಕೆಂದರೆ ಕೊರೋನಾದ ಆತಂಕ ಬಹಳಷ್ಟು ಇದೆ. ಇಡೀ ರಾಜ್ಯವನ್ನು ಗಮನಿಸೋದಾದರೆ ಮಂಗಳೂರಲ್ಲೇ ಅತಿ ಹೆಚ್ಚಿನ ಆತಂಕ ಇರುವಂಥದ್ದು. ಆದರೆ ಜಿಲ್ಲಾಡಳಿತ ಎಷ್ಟೇ ಸೂಚನೆ ಕೊಟ್ಟರು ಜನ ಮಾತ್ರ ಗಮನಿಸಲ್ಲ. ಇವತ್ತು ಹಾಲು, ಮಾಂಸ, ಇನ್ನಿತರ ದಿನನಿತ್ಯದ ಅಗತ್ಯಕ್ಕೆ ಬೇಕಾದಂಥ ಎಲ್ಲ ವಸ್ತುಗಳು ಮಾರ್ಕೆಟಲ್ಲಿ ಸಿಗುತ್ತೆ. ಇನ್ನು ಹೋಟೆಲನ್ನು ಕೂಡ ಗಮನಿಸ್ಬೋದು, ಕೇವಲ ಹೋಟೆಲ್ ಮಾತ್ರ ತೆರೆದಿದೆ. ಆದರೆ ಗ್ರಾಹಕರಿಗೆ ಅಲ್ಲಿ ಕುಳಿತುಕೊಂಡು ಊಟ ಮಾಡುವಂಥ ಯಾವುದೇ ಲಭ್ಯತೆ ಇಲ್ಲ, ಕೇವಲ ಪಾರ್ಸೆಲನ್ನು ಮಾತ್ರ ತೆಗೆದುಕೊಳ್ಬೋದು ಎಂಬ ಆದೇಶವನ್ನು ಕೂಡ ಸರ್ಕಾರ ಹೊರಡಿಸುವಂಥದ್ದು. ಪೆಟ್ರೋಲ್ ಪಂಪ್ ಸೇರಿದಂತೆ ಎಲ್ಲವೂ ಕೂಡ ಓಪನ್ ಇದೆ. ಆದರೆ ಖಾಸಗಿ ಬಸ್ ಆಗಿರ್ಬೋದು, ಆಟೋಗಳು, ಮ್ಯಾಕ್ಸಿ ಕ್ಯಾಬ್ಗಳು, ಸರ್ಕಾರಿ ಬಸ್ಗಳು ಎಲ್ಲವೂ ಕೂಡ ಇವತ್ತು ಕ್ಲೋಸ್ ಇದೆ. ಇನ್ನುಳಿದಂತೆ ಮಾಲ್ಗಳಾಗಿರ್ಬೋದು, ಪಬ್, ರೆಸ್ಟೋರೆಂಟ್, ಮದ್ಯ ಮಾರಾಟವು ಕೂಡ ಜಿಲ್ಲೆಯಲ್ಲಿ ಬಂದ್ ಆಗಲಿದೆ. ಮಾರ್ಚ್ 31 ತನಕ ಇದೇ ರೀತಿಯ ಸ್ಥಿತಿ ಇದೆ. ಆದರೆ ಜನರು ಮಾತ್ರ ಸ್ವಯ ನಿಯಂತ್ರಣದಿಂದ ಮನೆಯಲ್ಲೇ ಇರಬೇಕೆಂಬ ಮಾಹಿತಿಯನ್ನು ಮತ್ತು ಮನವಿಯನ್ನು ಜಿಲ್ಲಾಧಿಕಾರಿಗಳು ಜನರ ಮುಂದೆ ಇಟ್ಟಿರುವಂಥದ್ದು. ಶರ್ಮಿತಾ, ಥ್ಯಾಂಕ್ ಯು. ಕಿಶನ್ ಶೆಟ್ಟಿ ತಮ್ಮ ಇನ್ಫಾರ್ಮೇಶನ್ಗೆ. ಉಳಿದಿರುವಂತಹ ಜಿಲ್ಲೆಯಲ್ಲಿ ಪರಿಸ್ಥಿತಿ ಹೆಂಗಿದೆ ಆ ಬಗ್ಗೆ ಮಾಹಿತಿ ಕೊಡ್ತೀವಿ. ವೆಲ್ಕಮ್ ಬ್ಯಾಕ್. ಲಾಕ್ಡೌನ್ ಆಗಿರುವಂತ ಬೆಳಗಾವಿ ಪರಿಸ್ಥಿತಿ ಹೆಂಗಿದೆ ಆ ಬಗ್ಗೆ ಇನ್ಫಾರ್ಮೇಶನ್ ಇದೀಗ ಕೊಡ್ತಾ ಇದೀವಿ. 229 ಜನರ ಮೇಲೆ ನಿಗಾ ಇಡಲಾಗಿದೆ. ಸದ್ಯಕ್ಕೆ ಈಗ 229 ಜನರ ಮೇಲೆ ನಿಗಾ ಇಟ್ಟಿದ್ದಾರೆ. ಮನೆಯಲ್ಲೇ ಐಸೋಲೇಷನ್ ಅಲ್ಲಿ ಇರೋರು 192 ಜನ. ಆಸ್ಪತ್ರೆಯ ಐಸೋಲೇಷನ್ ಅಲ್ಲಿ ಇಬ್ಬರಿದ್ದಾರೆ ಅನ್ನೋ ವಿಚಾರ ಗೊತ್ತಾಗಿದೆ. 14 ದಿನ ಐಸೋಲೇಷನ್ ಈಗ 34 ಜನ ಮುಗಿಸಿದ್ದಾರಂತೆ. ಇಮಿಡಿಯೇಟ್ ಆಗಿ ಹೇಳಕ್ಕಾಗಲ್ಲ, ಯಾಕಂದ್ರೆ 14 ದಿನದಲ್ಲಿ ಏನು ಇಂಕ್ಯುಬೇಷನ್ ಪೀರಿಯಡ್ ಅಂತ ಕರೀತಾರೆ. ಸೊ ಕೆಲವರಿಗೆ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ, ಆ ಟೈಮ್ನಲ್ಲಿ ನೆಗೆಟಿವ್ ಇರುತ್ತೆ. 28 ದಿನ ಅವ್ರನ್ನ ನೋಡ್ಕೊಳ್ಬೇಕಾಗುತ್ತೆ. ಇನ್ನೂ ಕೂಡ ಹೆಚ್ಚುವರಿಯಾಗಿ ಅಂದ್ರೆ ಕೆಲವೊಂದು ಸಂದರ್ಭದಲ್ಲಿ 14 ದಿನದಲ್ಲಿ ಗೊತ್ತಾಗದೇ ಇರಬಹುದು, ಅದು ನೆಕ್ಸ್ಟ್ ಇನ್ ಫ್ಯೂಚರ್ ಗೊತ್ತಾಗ್ಬೋದು. ಹಂಗಾಗಿ ಮತ್ತೆ ಐಸೋಲೇಷನ್ ಅಲ್ಲಿ ಇಟ್ಟು ಅವ್ರ ಮೇಲೆ ನಿಗಾ ಇಡುವಂತ ಪರಿಸ್ಥಿತಿ ಸದ್ಯಕ್ಕೆ ಇದೆ. ಈಗ 31ನೇ ತಾರೀಕಿನ ತನಕ ಬೆಳಗಾವಿ ಜಿಲ್ಲೆ ಲಾಕ್ಡೌನ್ ಆಗಿದೆ, ಸರ್ಕಾರ ಆದೇಶವನ್ನ ಕೊಟ್ಟಿದೆ. ಇಲ್ಲಿ ವಾಣಿಜ್ಯ ಚಟುವಟಿಕೆ ಸಂಪೂರ್ಣವಾಗಿ ಈ ಜಿಲ್ಲೆಯಲ್ಲೂ ಕೂಡ ಬಂದ್ ಆಗುತ್ತೆ. ತುರ್ತಾಗಿ ಜನಸಾಮಾನ್ಯರಿಗೆ ದಿನನಿತ್ಯ ಏನೆಲ್ಲ ಅಗತ್ಯತೆ ಇದೆ ಅದು ಮಾತ್ರ ಸಿಗುತ್ತೆ ಹೊರತು ಕಂಪ್ಲೀಟ್ ಆಗಿ ಈಗ ಯಾವ ರೀತಿಯಾಗಿರ್ತಾ ಇತ್ತು ಜಿಲ್ಲೆ ಆ ರೀತಿ ಇರೋದಿಲ್ಲ. 31ನೇ ತಾರೀಕು ತನಕ ಸ್ತಬ್ಧವಾಗುತ್ತೆ. ಹಾಗಾದ್ರೆ ಬೆಳಗಾವಿಯ ಚಿತ್ರಣ ಯಾವ ರೀತಿಯಾಗಿ ಕಂಡು ಬರ್ತಾ ಇದೆ ಲಾಕ್ಡೌನ್ ಆದ್ಮೇಲೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ. ಚಂದ್ರಕಾಂತ್ ಸುಗಂಧಿ, ನಿನ್ನೆ ಅಭೂತಪೂರ್ವ ಬೆಂಬಲ ಸಿಕ್ಕಿತ್ತು ಜನತಾ ಕರ್ಫ್ಯೂಗೆ, ಇದೀಗ ಕಂಪ್ಲೀಟ್ ಆಗಿ ಲಾಕ್ಡೌನ್ ಆಗಿದೆ, ವಾಣಿಜ್ಯ ಚಟುವಟಿಕೆ ಎಲ್ಲ ಸಂಪೂರ್ಣ ಬಂದ್ ಆಗುತ್ತೆ. ಸೊ ಮೇನ್ ಆಗಿ ಈಗ ಹೊಡೆತ ಬೀಳೋದು ಕೂಲಿ ಕಾರ್ಮಿಕರಿಗೆ. ಬಟ್ ಸರ್ಕಾರ ಈ ನಿರ್ಧಾರ ಕೈಗೊಂಡಿರೋದು ಜನರ ಹಿತದೃಷ್ಟಿಯಿಂದ, ಅವರ ಜೀವದ ಹಿತದೃಷ್ಟಿಯಿಂದ, ಪ್ರಾಣದ ಹಿತದೃಷ್ಟಿಯಿಂದ. ಸೊ ಇವಾಗ ಲಾಕ್ಡೌನ್ ಆದ್ಮೇಲೆ ಪರಿಸ್ಥಿತಿ ಹೆಂಗಿದೆ? ಖಂಡಿತವಾಗಿ ಶರ್ಮಿತಾ ಶೆಟ್ಟಿ, ಬೆಳಗಾವಿ ಜಿಲ್ಲೆ ಇವತ್ತು ಸಂಪೂರ್ಣವಾಗಿ ಲಾಕ್ಡೌನ್ ಆಗಲಿದೆ. ನಿನ್ನೆ ಏನೋ ಬಸ್ ಸಂಚಾರ ಸಂಪೂರ್ಣವಾಗಿ ಸ್ಥಗಿತಗೊಂಡಿತ್ತು, ಇವತ್ತು ಅದೇ ರೀತಿಯ ವಾತಾವರಣ ಇದೆ. ನಾವೀಗ ಬೆಳಗಾವಿಯ ಬಸ್ ನಿಲ್ದಾಣದಲ್ಲಿ ದೃಶ್ಯಗಳು ನೋಡಬಹುದು. ನಿನ್ನೆ ಯಾವ ರೀತಿ ಬಿಕೋ ಬಿಕೋ ಅನ್ನಿಸುತ್ತಿತ್ತು, ಇವತ್ತು ಅದೇ ರೀತಿ ಇದೆ. ಆದರೆ ಇದನ್ನು ಮಾಹಿತಿ ಇಲ್ಲದೆ ಬಂದಂಥ ಪ್ರಯಾಣಿಕರು ಕೂಡ ಇವತ್ತು ಪರದಾಡುವಂಥ ಸ್ಥಿತಿ ನಿರ್ಮಾಣವಾಗಿದೆ. ಏನು ಸರ್ಕಾರಿ ನೌಕರರು ಪ್ರಮುಖವಾಗಿ ಬೆಳಂಬೆಳಗ್ಗೆ ವಿವಿಧ ತಾಲೂಕುಗಳಿಗೆ ಹೋಗ್ತಾರೆ, ಅವರೆಲ್ಲರೂ ಕೂಡ ಪರದಾಡ್ತಿದ್ದಾರೆ. ಈ ಬಗ್ಗೆ ಮಾತಾಡೋಕೆ ಒಬ್ಬರು ನೌಕರರ ಜೊತೆಗೆ ಸರ್, ಎಲ್ಲಿ ಹೋಗಬೇಕಿತ್ತು?
ಇಲ್ಲ ಸರ್, ಇವತ್ತನ ಸ್ವಲ್ಪ ಗೊತ್ತಾಗ್ಲಿಲ್ಲ, ನಾವು ಬಂದ್ಬಿಟ್ರೆ ಹಂಗೆ. ನಾ ಸಿನಿಮಾ ಬಂದಿದ್ದೀರಿ ಊರಿಗೆ, ನಾ ಬ್ಯಾಂಕ್ ಶಾಪ್ ರೀ. ಇಲ್ಲ ಸರ್, ಬಸ್ ಯಾವ ಇಲ್ರಿ. ನೀವು ವಾಪಸ್ ಮನೆಗೆ ಹೋಗ್ಬೇಕು ಸರ್, 6 ಗಂಟೆನ ಬಂದ್ರಿ ನಾ ಇಲ್ಲಿ. ಹ್ಞೂ, ಯಾವ ಬಸ್ ಇಲ್ಲ ಸರ್. ಇದೇನಂದ್ರೆ ಹಳಿಯಾಳಕ್ಕೆ ಹೋಗ್ಬೇಕಂತ ಬ್ಯಾಂಕ್ ನೌಕರ ಒಬ್ರು ಹೇಳೋ ಮಾತು, ಬೆಳಿಗ್ಗೆ 6 ಗಂಟೆಯಿಂದ ನಾವು ಕಾಯ್ತಾ ಇದೀವಿ, ಒಂದು ಕೂಡ ಬಸ್ ಇಲ್ಲ ಅಂತ ಪ್ರಯಾಣಿಕರು ಹೇಳ್ತಾರೆ. ಒಟ್ಟು ಬೆಳಗಾವಿಯಲ್ಲಿ ಇದುವರೆಗೂ ಕೂಡ 229 ಜನರ ಮೇಲೆ ನಿಗಾ ವಹಿಸಲಾಗಿದೆ. ಅದರಲ್ಲಿ ಪ್ರಮುಖವಾಗಿ 5 ಜನರ ಗಂಟಲು ದ್ರವ್ಯವನ್ನ ಈಗಾಗಲೇ ಪ್ರಯೋಗಾಲಯಕ್ಕೆ ಕಳಿಸಲಾಗಿದೆ. ಶರ್ಮಿತಾ ಶೆಟ್ಟಿ, ಈ ಒಂದು ವರದಿಗಾಗಿ ಬೆಳಗಾವಿ ಜಿಲ್ಲಾಡಳಿತ ಕಾಯ್ತಾ ಇದೆ. ಜೊತೆಗೆ ಬೆಳಗಾವಿ ಪಕ್ಕದಲ್ಲಿ ಗೋವಾ ಮತ್ತು ಮಹಾರಾಷ್ಟ ಇರೋದ್ರಿಂದ ಅಲ್ಲಿ ಅತಿ ಹೆಚ್ಚು ಪ್ರಕರಣಗಳು ಮಹಾರಾಷ್ಟದಲ್ಲಿ ಕಂಡು ಬಂದಿವೆ. ಈ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆಯನ್ನ ಲಾಕ್ಡೌನ್ ಮಾಡಲಾಗಿದೆ. ಈಗ ನೋಡಬಹುದು, ಬೆಳಗಾವಿಯ ಬಸ್ ನಿಲ್ದಾಣದ ಹೊರಗಡೆ 100+ ಪ್ರಯಾಣಿಕರು ಬಂದು ಕಾಯ್ತಾ ಇದ್ದಾರೆ. ಬಸ್ ಈಗ ಆರಂಭ ಆಗುತ್ತೆ ಅಂತ ಹೇಳಿ ಅವರು ನಿರೀಕ್ಷೆಯಲ್ಲಿದ್ದಾರೆ. ಜೊತೆಗೆ ಏನಂತಂದ್ರೆ, ಇದನ್ನ ಖಾಸಗಿ ವಾಹನಗಳು ಕೂಡ ಬೇರೆ ಕಡೆ ಹೋಗಕ್ಕೆ ಪ್ರಯಾಣಿಕರು ಅನಿವಾರ್ಯವಾಗಿ ಬಳಸುವಂತಹ ಸ್ಥಿತಿ ಇವತ್ತು ನಿರ್ಮಾಣವಾಗಿರತಕ್ಕದ್ದು. ಯಾಕಂದ್ರೆ ನಿನ್ನೆ ಏನು ಜನತಾ ಕರ್ಫ್ಯೂಗೆ ಬೆಳಗಾವಿಯಲ್ಲಿ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು, ಆದ್ರೆ ಇವತ್ತು ಕೆಲ ನೌಕರರಿಗೆ ಮತ್ತು ಕೆಲ ಸಾರ್ವಜನಿಕರಿಗೆ ಮಾಹಿತಿ ಇರ್ಲಿಗಾಗಿ ಬೆಳಗ್ಗೆ ಅವರು ಬಸ್ ನಿಲ್ದಾಣದಿಂದ ಬಂದಿದ್ರು. ಆದ್ರೆ ಈಗ ಅನಿವಾರ್ಯವಾಗಿ ಅವರು ಸರ್ಕಾರಿ ನೌಕರರು ತಮ್ಮ ಏನು ರಜೆಯನ್ನು ಹಾಕಿ ಮನೆಯಲ್ಲಿ ಇರಬೇಕು, ಇಲ್ವಾಂತಂದ್ರೆ ಖಾಸಗಿ ವಾಹನಗಳನ್ನು ಅವಲಂಬಿಸಿ ನೌಕರಿಗೆ ಹಾಜರಾಗುವಂತಹ ಸ್ಥಿತಿ ಬೆಳಗಾವಿಯಲ್ಲಿ ನಿರ್ಮಾಣವಾಗಿದೆ. ಪ್ರಮುಖವಾಗಿ ಬೆಳಗಾವಿಯಲ್ಲಿ ಇದುವರೆಗೂ ಕೂಡ ಯಾವುದೇ ಕೊರೋನಾ ಪಾಸಿಟಿವ್ ಪ್ರಕರಣ ಪತ್ತೆಯಾಗಿಲ್ಲ. ಆದ್ರೆ ಮುನ್ನೆಚ್ಚರಿಕೆ ಕ್ರಮವಾಗಿ ಬೆಳಗಾವಿ ಜಿಲ್ಲೆಯನ್ನ ಲಾಕ್ಡೌನ್ ಮಾಡಲಾಗಿದೆ. ಶರ್ಮಿತಾ ಶೆಟ್ಟಿ, ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಉಳಿದಿರುವಂತಹ ಜಿಲ್ಲೆಯಲ್ಲಿ ಪರಿಸ್ಥಿತಿ ಹೇಗಿದೆ ಮಾಹಿತಿ ಕೊಡ್ತೀವಿ, ಬ್ರೇಕ್ ಆದ ಮೇಲೆ. ವೆಲ್ಕಮ್ ಬ್ಯಾಕ್. ಧಾರವಾಡದ ವ್ಯಕ್ತಿಗೆ ಕೊರೋನಾ ಕನ್ಫರ್ಮ್ ಆದಂತಹ ಹಿನ್ನೆಲೆಯಲ್ಲಿ ಆ ವ್ಯಕ್ತಿಯ ಮನೆ ಸುತ್ತಮುತ್ತ ಸ್ಯಾನಿಟೈಸಿಂಗ್ ಕಾರ್ಯ ನಡೀತಾ ಇದೆ. ಕನ್ಫರ್ಮ್ ಆದಂತಹ ಹಿನ್ನೆಲೆಯಲ್ಲಿ ಆ ವ್ಯಕ್ತಿಯ ಮನೆಯ ಸುತ್ತಮುತ್ತ ಇದೀಗ ಸ್ವಚ್ಛತೆಯನ್ನ ಮೇಂಟೈನ್ ಮಾಡಲಾಗ್ತಾ ಇದೆ. ಜೊತೆಗೆ ಸ್ಯಾನಿಟೈಸಿಂಗ್ ಕಾರ್ಯ ನಡೀತಾ ಇದೆ. ಮನೆ ಸುತ್ತ ಸುಮಾರೊಂದು 3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅದನ್ನ ಬಫರ್ ಝೋನ್ ಅಂತ ಕರೀತಾರೆ. ಆ ವ್ಯಕ್ತಿ ಆ ಮನೆಯಲ್ಲೇ ಇದ್ದಿದ್ರಿಂದ ಇಲ್ಲಿ ಸುತ್ತಮುತ್ತ ಹರಡಿರುವಂತ ಚಾನ್ಸಸ್ ಇದೆ. ಆ ವ್ಯಕ್ತಿ ಯಾರಿಗೆಲ್ಲ ಕಾಂಟ್ಯಾಕ್ಟ್ ಮಾಡಿರ್ತಾರೆ ಅವ್ರಿಗೂ ಕೂಡ ಹರಡಿರುವಂತ ಚಾನ್ಸಸ್ ಇರುತ್ತೆ. ಹಂಗಾಗಿ ಆ ವ್ಯಾಪ್ತಿಯಲ್ಲಿ ಈಗ ಸ್ಯಾನಿಟೈಸರ್ ಬಳಕೆ ಮಾಡ್ತಾ ಇದ್ದಾರೆ. ಇನ್ನು ಮಹಾನಗರ ಪಾಲಿಕೆಯಿಂದ ಸ್ಯಾನಿಟೈಸಿಂಗ್ ಕಾರ್ಯ ನಡೀತಾ ಇದೆ. ಬಟ್ ಜನ ಸಹಜವಾಗಿ ಅವ್ರಿಗೊಂದು ಭಯ ಇದ್ದೇ ಇರುತ್ತಲ್ಲ, ಬಾಗ್ಲು ಹಾಕೊಳ್ತಿದ್ದಾರೆ ಭಯದಿಂದ. ಹೊಸ ಯಲ್ಲಾಪುರದಲ್ಲಿ ಭಯದ ವಾತಾವರಣ, ಆತಂಕವನ್ನ ಜನ ಇದೀಗ ವ್ಯಕ್ತಪಡಿಸ್ತಾ ಇದ್ದಾರೆ. ಬಾಗ್ಲು ಹಾಕೊಂಡು ಗ್ರಾಮಸ್ಥರು ಕುತ್ಕೊಂಡ್ಬಿಟ್ಟಿದ್ದಾರೆ. ಧಾರವಾಡಕ್ಕೆ ಬಂದು 6 ದಿನ ಓಡಾಡಿ ಆ ವ್ಯಕ್ತಿ ಆಸ್ಪತ್ರೆಗೆ ದಾಖಲಾಗಿರೋದು. 6 ದಿನ ಆತ ಎಲ್ಲೆಲ್ಲ ಓಡಾಡಿದ್ದಾನೆ ಮತ್ತೆ ಯಾರ ಜೊತೆಯಲ್ಲಿ ಕಾಂಟ್ಯಾಕ್ಟ್ ಬಂದಿದ್ದಾನೆ ಅವ್ರಿಗೆಲ್ಲ ಒಂಥರ ಆತಂಕ ಇದೀಗ ಶುರುವಾಗಿದೆ. ಇನ್ನು ವಿಜಯಪುರದಲ್ಲೂ ಕೂಡ ಕೊರೋನಾ ಎಮರ್ಜೆನ್ಸಿ ಹೇರಿದ್ದಾರೆ. ಇವತ್ತಿನಿಂದ ವಿಜಯಪುರ ಜಿಲ್ಲೆಯೂ ಕೂಡ ಬಹುತೇಕ ಲಾಕ್ಡೌನ್ ಆಗುತ್ತೆ. ತುರ್ತು ಸೇವೆಯನ್ನ ಹೊರತುಪಡಿಸಿ ಗಡಿಗಳಲ್ಲಿ ವಾಹನ ಪ್ರವೇಶವನ್ನ ಅಲ್ಲಿ ನಿಷೇಧ ಮಾಡಲಾಗಿದೆ. ಒಂದ್ ಕಡೆ ವಿಜಯಪುರದಲ್ಲೂ ಕೂಡ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಬೇಕು ಆ ವೈರಸ್ ಸ್ಪ್ರೆಡ್ ಆಗದಂತೆ. ಮತ್ತೆ ಗಡಿ ಭಾಗದಿಂದ ಕೂಡ ಯಾವುದೇ ಕಾರಣಕ್ಕೂ ಯಾರು ಬಂದು ಈ ವೈರಸ್ನ ಸ್ಪ್ರೆಡ್ ಮಾಡಬಾರದು. ಹಂಗಾಗಿ ಎರಡೆರಡು ಚಾಲೆಂಜ್ ಅಲ್ಲಿನ ಜಿಲ್ಲಾಡಳಿತಕ್ಕೆ. ನಿನ್ನೆ ತಡರಾತ್ರಿವರೆಗೆ ಸಭೆಯನ್ನು ನಡೆಸಿದ್ದಾರೆ ವಿಸಿ ವೈಎಸ್ ಪಾಟೀಲ್ ಅವರು. ಹೋಮ್ ಕ್ವಾರಂಟೈನ್ಗೆ ನಿರ್ದೇಶನ ಕೊಟ್ಟಿದ್ದಾರೆ. ಯಾರ್ಯಾರು ಅದನ್ನ ಪಾಲನೆ ಮಾಡಲ್ಲ ಅಲ್ವಾ, ಜನ ಹೇಳಿದ ಮಾತು ಕೇಳದೇ ಇಲ್ಲ. ಸೊ ಅಂತವ್ರ ವಿರುದ್ಧ ಕ್ರಮ ಆಗಬೇಕು. ಸರ್ಕಾರದ ನಿರ್ದೇಶನ ಯಾರ್ಯಾರು ಪಾಲನೆ ಮಾಡಲ್ಲ ಅಧಿಕಾರಿಗಳು ಅವ್ರ ವಿರುದ್ಧ ಕೂಡ ಕ್ರಮ ಆಗಬೇಕು ಅಂತ ಡಿಸಿ ಸ್ಟ್ರಿಕ್ಟ್ ಆಗಿ ಹೇಳ್ಬಿಟ್ಟಿದ್ದಾರೆ. ಮಹಾರಾಷ್ಟ್ರ ಮತ್ತು ಕಲಬುರಗಿ ಗಡಿ ಸಂಪೂರ್ಣ ಬಂದ್ ಆಗಿದೆ. ಎರಡೂ ಗಡಿಗಳಲ್ಲಿ ಚೆಕ್ ಪೋಸ್ಟ್ ಸ್ಥಾಪನೆಯನ್ನು ಮಾಡಿದ್ದಾರೆ. ಇನ್ನು ಬೆಳಗಾವಿ, ಬಾಗಲಕೋಟೆ, ಯಾದಗಿರಿ, ರಾಯಚೂರು ಗಡಿಗಳು ಕೂಡ ಇಲ್ಲಿ ಬಂದ್ ಆಗಿದೆ. ಅಗತ್ಯ ವಸ್ತುಗಳು ಜನರಿಗೆ ಲಭ್ಯವಿರುತ್ತೆ. ಲಾಕ್ಡೌನ್ ಅಂದ ತಕ್ಷಣ ಹೆದರ್ಕೊಳ್ಳುವಂತ ಅಗತ್ಯ ಇಲ್ಲ. ಮತ್ತೆ ತುಂಬಾ ಜನ ಕೇಳ್ತಾ ಇದ್ದಾರೆ ನಮ್ಮ ಜಿಲ್ಲೆಗಳ ಸ್ಥಿತಿಗತಿ ಏನು ಅಂತ. ಈಗ ಲಾಕ್ಡೌನ್ ಆಗಿದೆಯಲ್ಲ, ಅಲ್ಲೆಲ್ಲ ವಾಣಿಜ್ಯ ಚಟುವಟಿಕೆ ಎಲ್ಲ ಸಂಪೂರ್ಣವಾಗಿ ಬಂದ್ ಆಗಿರುತ್ತೆ. ಮತ್ತೆ ಜನ ಆದಷ್ಟು ಮನೆಯಿಂದ ಹೊರಗಡೆ ಬರೋದನ್ನ ನೀವು ಅವಾಯ್ಡ್ ಮಾಡಿದ್ರೆ ಒಳ್ಳೇದು. ಅದನ್ನು ಹೊರತುಪಡಿಸಿದ್ರೆ ನಿಮಗೆ ದಿನನಿತ್ಯದ ಅಗತ್ಯ ವಸ್ತುಗಳು ಏನೇನು ಬೇಕು, ಬೇಸಿಕ್ ನೀಡ್ಸ್, ಅವೆಲ್ಲವೂ ಕೂಡ ಸಿಗ್ತವೆ. ಈಗ ತುರ್ತಾಗಿ ನಮ್ಗೆ ಬೇಕಾಗಿರೋದು ಮೆಡಿಕಲ್ ಶಾಪ್ ಇರ್ಬೋದು, ಆಂಬ್ಯುಲೆನ್ಸ್ ಜೊತೆಗೆ ಆಸ್ಪತ್ರೆ ಅವೆಲ್ಲವೂ ಕೂಡ ಯಥಾಪ್ರಕಾರವಾಗಿ ಓಪನ್ ಇರುತ್ತೆ, ಅವಕ್ಕೇನು ಸಮಸ್ಯೆ ಆಗೋದಿಲ್ಲ. ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ಇದೀಗ ಕೊರೋನಾ ಬಿಟ್ಬಿಡು ಪ್ಲೀಸ್ ಕಾರ್ಯಕ್ರಮ ನೋಡೋಣ. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.